ಧ್ರುವ ಅವರ ಸಿನಿ ಕರಿಯರ್ ಅಲ್ಲಿ ಅತಿ ಹೆಚ್ಚು ರೀಲ್ಸ್ ಆದಂತ ಸಾಂಗ್ ಖರಾಬು ಸಾಂಗ್. ಸಣ್ಣ ಮಕ್ಕಳಿಂದ ಹಿಡಿದು ಅದು ಸಪಾಂಗುಚ್ಚಿ ಸ್ಟೆಪ್ ಇರೋದ್ರಿಂದ ಅದರಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೊರಗಡೆ ಎಲ್ಲೇ ಇದಾದ್ರು ಅದಕ್ಕೆ ಸ್ಟೆಪ್ ಆಗ್ತಾ ಇದ್ರು. ಸೊ ಸಿಕ್ಕಾಪಟ್ಟೆ ರೀಲ್ಸ್ ಆಯ್ತು. ಆ ತರ ರೀಲ್ಸ್ ಆಗುವಂತ ಬಿಟ್ಸ್ ಇದರಲ್ಲಿ ಮಣಿಶರ್ಮ ಅವರು ಜಾಸ್ತಿ ಮಾಡ್ಕೊಟ್ಟಿದ್ದಾರೆ ಅಂತ. ಮಾರ್ಟಿನ್ ಇಂಟ್ರೊಡಕ್ಷನ್ ಸಾಂಗ್ ಪ್ರತಿಯೊಂದು ಲೈನೂ ಪ್ರಾಬಬ್ಲಿ ರೀಲ್ಸ್ ಆಗಬಹುದು, ಯಾಕೆಂದರೆ ತುಂಬ ಆ್ಯಟಿಟ್ಯೂಡ್ ಮೇಲಿದೆ ಆ ಸಾಂಗ್. ಅಫ್ಕೋರ್ಸ್ ನಮ್ಮ ಯಂಗ್ಸ್ಟರ್ಸ್ಗಂತೂ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಅಂತ ಒಂದು ಫೀಲ್ ಇದೆ. ಬೀಯಿಂಗ್ ಅ ಯಂಗ್ಸ್ಟರ್ ನಂಗೆ ಅನಿಸುತ್ತೆ ಓ ಚೆನ್ನಾಗಿದೆಯಲ್ಲ ಇದು, ಪರ್ಸ್ನಲಾಗಿ ತೊಗೊಂತಾರಲ್ಲ ಅಂತ ಕೆಲವು ಅನಿಸುತ್ತೆ. ಇನ್ನು ಕೆಲವು ಓಕೆ ಇದನ್ನು ರೀಲ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ಅನಿಸುತ್ತೆ. ಸೊ ಸಾಂಗ್ ಚೆನ್ನಾಗಿ ಬರೆದಿದ್ದಾರೆ ಡೈರೆಕ್ಟರ್ ಎ ಪಿ ಅರ್ಜುನ್. ಧ್ರುವ ಅವರ ಸಿನಿ ಕರಿಯರ್ ಅಲ್ಲಿ ಅತಿ ಹೆಚ್ಚು ರೀಲ್ಸ್ ಆದಂತ ಸಾಂಗ್ ಖರಾಬು ಸಾಂಗ್. ಸಣ್ಣ ಮಕ್ಕಳಿಂದ ಹಿಡಿದು ಅದು ಸಪಾಂಗುಚ್ಚಿ ಸ್ಟೆಪ್ ಇರೋದ್ರಿಂದ ಅದರಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೊರಗಡೆ ಎಲ್ಲೇ ಇದಾದ್ರು ಅದಕ್ಕೆ ಸ್ಟೆಪ್ ಆಗ್ತಾ ಇದ್ರು. ಸೊ ಸಿಕ್ಕಾಪಟ್ಟೆ ರೀಲ್ಸ್ ಆಯ್ತು. ಆ ತರ ರೀಲ್ಸ್ ಆಗುವಂತ ಬಿಟ್ಸ್ ಇದರಲ್ಲಿ ಮಣಿಶರ್ಮ ಅವರು ಜಾಸ್ತಿ ಮಾಡ್ಕೊಟ್ಟಿದ್ದಾರೆ ಅಂತ. ಮಾರ್ಟಿನ್ ಇಂಟ್ರೊಡಕ್ಷನ್ ಸಾಂಗ್ ಪ್ರತಿಯೊಂದು ಲೈನೂ ಪ್ರಾಬಬ್ಲಿ ರೀಲ್ಸ್ ಆಗಬಹುದು, ಯಾಕೆಂದರೆ ತುಂಬ ಆ್ಯಟಿಟ್ಯೂಡ್ ಮೇಲಿದೆ ಆ ಸಾಂಗ್. ಅಫ್ಕೋರ್ಸ್ ನಮ್ಮ ಯಂಗ್ಸ್ಟರ್ಸ್ಗಂತೂ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಅಂತ ಒಂದು ಫೀಲ್ ಇದೆ. ಬೀಯಿಂಗ್ ಅ ಯಂಗ್ಸ್ಟರ್ ನಂಗೆ ಅನಿಸುತ್ತೆ ಓ ಚೆನ್ನಾಗಿದೆಯಲ್ಲ ಇದು, ಪರ್ಸ್ನಲಾಗಿ ತೊಗೊಂತಾರಲ್ಲ ಅಂತ ಕೆಲವು ಅನಿಸುತ್ತೆ. ಇನ್ನು ಕೆಲವು ಓಕೆ ಇದನ್ನು ರೀಲ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ಅನಿಸುತ್ತೆ. ಸೊ ಸಾಂಗ್ ಚೆನ್ನಾಗಿ ಬರೆದಿದ್ದಾರೆ ಡೈರೆಕ್ಟರ್ ಎ ಪಿ ಅರ್ಜುನ್.